ನಾನು ಕೇಳ್ತಕ್ಕಂಥದ್ದು, ನಾನು ಕೇಳ್ತಕ್ಕಂಥದ್ದು, ನಾನು ಮಾಡಿದಂಥದ್ದು ಜನ ಜನ ಕೇಳಿ ಜನ ಏನು ಬಯಸಿದ್ರು ಕೋಲಾರ ಜನತೆ. ಸರಿಸುಮಾರು 16 ವರ್ಷಗಳಿಂದ ನೀವೆಲ್ಲ ಗಮನಿಸಿರ್ಬೇಕು, ಪ್ರಬುದ್ಧರು ಬುದ್ಧಿಜೀವಿಗಳು ಅಥವಾ ದೃಷ್ಟಾವಂತರು ಏನು ಪ್ರಾಮಾಣಿಕರು ಅಂತ ತಿಳುವಳಿಕೆ ಇರ್ತಕ್ಕಂಥವ್ರು ವಿದ್ಯಾವಂತರು ಅಂತೇಳಿ ವೇದಿಕೆಗಳಲ್ಲಿ ಸರಿಸುಮಾರು ವಾರಕ್ಕೊಮ್ಮೆ ಆದರೂ ಒಂದು ವೇದಿಕೆ ನಿರ್ಮಾಣ ಆಗ್ತಾ ಇರ್ತದೆ. ಎಲ್ಲ ಕಡೆ ವೇದಿಕೆ ನಿರ್ಮಾಣ ಆಗ್ತದೆ, ಇದು ಸೇರಿಸ್ಕೊಂಡು ಈ ವೇದಿಕೆಯನ್ನು ಸೇರಿಸ್ಕೊಂಡು ರಂಗಮಂದಿರ ಆಗ್ಬೋದು, ಈ ವೇದಿಕೆಗಳು ಮತ್ತು ಕಾಲೇಜು ಮಾಡ್ತಾರೆ. ನಮಗೆ ಒಬ್ಬ ಪ್ರಬುದ್ಧ ನಿಷ್ಠಾವಂತ ವಿದ್ಯಾವಂತ ಒಬ್ಬ ಎಲ್ಲರ ರೀತಿಯಲ್ಲೂ ಎಲ್ಲರನ್ನ ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ತಡೆದುಕೊಂಡೋಗ್ತಕ್ಕಂಥ ಒಬ್ಬ ಪ್ರಬುದ್ಧ ಬುದ್ಧಿವಂತ ಬರಬೇಕಂತ ಹೇಳಿ ನಿರೀಕ್ಷೆ ಮಾಡಿದ್ರು. ಆ ನಿರೀಕ್ಷೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ನೀಡಿದ್ರೆ ಅದನ್ನು ಪೂರೈಕೆ ಮಾಡಲಿಕ್ಕೂ ನಾನು ಸಿದ್ಧ ಇದ್ದೆ ಅನ್ನೋದನ್ನ ನಾನು ತಿಳಿಸಿ ಹೇಳಿ ಬಂದೆ. ಅಂದರೆ ನಾನೊಬ್ಬ ಸ್ಥಳೀಯ, ಸ್ಥಳೀಯ ಬೇಕು ಅಂತ ಹೇಳಿ ಸ್ಥಳೀಯ ಇದ್ದೆ. ಒಬ್ಬ ವಿದ್ಯಾವಂತ ಬೇಕು ಅಂತ ಹೇಳಿದ್ರು. ನಾನು ಸ್ಥಳೀಯ ಅಂತ ನಾನು ತಲತಾನು ಹುಟ್ಟಿ ಬೆಳೆದಂಥವನು. ನನ್ನ ತಂದೆ ನನ್ನ ತಾತಂದ್ರಲ್ಲಿ ಹುಟ್ಟಿದ್ರು, ನಮ್ಮ ತಂದೆಯಲ್ಲಿ ಹುಟ್ಟಿದ್ರು, ನಾನು ಹುಟ್ಟಿದ್ರು, ನನ್ನ ಮಕ್ಕಳು ಇಲ್ಲೇ ಹುಟ್ಟಿದ್ರೆ ಬೆಳೀತಾ ಇರ್ತಾರೆ. ಅಂದರೆ ನೀವು ನಾವು ಹೇಗಿದ್ದೀವಿ ಇಲ್ಲಿ ಬೆಳೀತಾರೆ. ಅಂದರೆ ಒಬ್ಬ ಸ್ಥಳೀಯ ಅಂತೇಳಿ ಒಬ್ಬ ವಿದ್ಯಾವಂತ ಬೇಕು ಅಂದರು. ನಾನು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಗ್ರ್ಯಾಜುಯೇಟ್, ಎಮ್ ಎಸ್ ಸಿ ಗಣಿತ ಶಾಸ್ತ್ರದಲ್ಲಿ, ಮತ್ತು ಯಾವತ್ತೂ ಕೂಡ ಲಭ್ಯ ಇರಬೇಕು ಪ್ರತಿ ಸಾರಿಯೂ ಕೂಡ ಅಂತಂದರು. ಲಭ್ಯ ಅಂತಂದರೆ ನಮ್ಮ ಮನೆಗೆ 2 ಗೇಟ್ ಇದೆ, ಯಾರು ಬೇಕಾದರೂ ಬರುವಂಥದ್ದಿತ್ತು. ನಾನು ಲಭ್ಯ ಇಲ್ಲ ಅಂದ್ರೆ ನನ್ನ ತಮ್ಮ ಇದ್ರು, ಇಬ್ಬಿಬ್ಬರು ಇರ್ತಿದ್ವಿ, ಯಾರು ಬೇಕಾದ್ರೂ ಸಿಗ್ತಾ ಇದ್ರು, ಕಷ್ಟ ಬೆಳ್ಕೋಬೋದಾಗಿತ್ತು. ಮತ್ತು ಏನು ಆರ್ಥಿಕವಾಗಿ ಬೇರೆಯವರು ಇದು ಮುಂಚೆ 15-20 ವರ್ಷದಿಂದ ಆರ್ಥಿಕವಾಗಿ ಬೇಕಾದಷ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಥರ ಮಾಡಿ ಏನೋ ಒಂದು ಆ ಒಂದು ಆರ್ಥಿಕವಾಗಿ ಒಂದು ಸಹಾಯ ಮಾಡೋದ್ರ ಮೂಲಕ ಜನನ ಓಲೈಸ್ತಾ ಇದ್ರು ಅಂತ ಹೇಳಿದರು. ಅದಕ್ಕೂ ನಾನು ಸಿದ್ಧರಿದ್ದೆ. ಅದು ಕೂಡ ನಾನು ಏನು ಬೇಕು ಬೇಡ ಸ್ಪಂದಿಸೇ ಮಾಡಿದ್ದೆ. ಆರ್ಥಿಕವಾಗಿ ಕೂಡ ಎಲ್ಲದನ್ನು ಕೂಡ ಆ ವೇದಿಕೆಗಳಿಗೆ ಏನೆಲ್ಲವನ್ನು ವೇದಿಕೆಗಳಿಗೆ ಮಾತಾಡ್ತಿದ್ರು ಅದಕ್ಕೆಲ್ಲೂ ಕೂಡ ನಾನು ಸ್ಪಂದಿಸಿದೆ. ಅದು ಕೂಡ ವೇದಿಕೆಯಲ್ಲಿ ಮಾತಾಡಿದಂಥವರು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕೂತಿದ್ದಂಥವ್ರು ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಆದರೆ ವಾಸ್ತವಾಂಶಕ್ಕೆ ವೇದಿಕೆ ಮೇಲೆ ಇದ್ದಂಥವರು ಅದನ್ನು ಬೆಂಬಲಿಸಿಲ್ಲ, ವೇದಿಕೆ ಮೇಲೆ ಮುಂಭಾಗದಲ್ಲಿ ಚಪ್ಪಾಳೆ ಹೊಡೆದಂಥವ್ರು ಬೆಂಬಲಿಸಿಲ್ಲ. ಹಾಗಾದರೆ ನಾನು ಕೇಳ್ತಕ್ಕಂಥ ಪ್ರಶ್ನೆ, ಯಾತಕ್ಕಾಗಿ ಇವತ್ತಿನ ದಿವಸ ಒಂದು ನಾನು ಈ ಕಾರಣಕ್ಕಾಗಿ ನಾನು ಮತ ನೀಡಲಿಲ್ಲ, ಈ ಕಾರಣ ನೀಡಲಿಲ್ಲ ಅನ್ನೋದನ್ನ ಜನ ಯಾವತ್ತು ನನಗೆ ಹೇಳ್ತಾರೆ. ನಾನು ಕಾತರ ಕಾಯ್ತಾ ಇದ್ದೀನಿ. ನಮ್ಮದು ಆ JDS ಪಕ್ಷದ ಒಂದು ಏನಂತೀರ ದುರಂತ ಅನ್ನಿಸ್ಬೇಕಾದ್ರೆ, ಕುಮಾರಸ್ವಾಮಿ ಬಂದು ಹೋದ ನಂತರ ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಂದು ಶಾಸಕನು, ಹಾಲಿ ಶಾಸಕನು, ಮಾಜಿ ಶಾಸಕನು ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ಗೌರವ ನನಗೆ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಕೊಟ್ಟಿದ್ರು. ನೀವೆಲ್ಲ ಗಮನಿಸಿರ್ಬೇಕು, ದೊಡ್ಡ ಸೇವಾಡುಗಳು, ತರಕಾರಿ ಹಾಡುಗಳು, ಹೂವಿನ ಹಾಡುಗಳು ಕ್ರೇನ್ ಮೂಲಕ ನನಗೆ ಸ್ವಾಗತ ಮಾಡಿದ್ರು. ನಾನು ಪ್ರಪ್ರಥಮವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅಂದರೆ ಅಷ್ಟಮಟ್ಟಕ್ಕೆ ಅಭೂತವಾದ ಸ್ವಾಗತ, ಅಷ್ಟಮಟ್ಟಕ್ಕೆ ಬೆಂಬಲ ಅವರು ಸೂಚಿಸ್ತಾ ನೋಡಿದ್ರೆ ನನಗೆ ಗೆಲುವು ನಿಶ್ಚಿತ ಅಂತ ಅನ್ನೋ ಮಟ್ಟಕ್ಕೆ ಅವರೊಂದು ದಿವಸ ಬೆಂಬಲ ಸೂಚಿಸಿದರು. ಆದರೆ ಅದರ ಮೇಲೆ ಪಕ್ಷದ ಮೇಲೆ ಇರ್ತಕ್ಕಂಥ ಒಂದು ಕಪ್ಪು ಒಂದು ಆ ಒಂದು ಮಂಕು ಛಾಯೆನೋ ಅಥವಾ ಅದರ ಮೇಲೆ ಇರ್ತಕ್ಕಂಥ ಒಂದು ಅಪಾದನೇನೋ, ಜನ ಸೇರಿದಷ್ಟಾಗಲಿ, ಜನ ಚಪ್ಪಾಳೆ ಹೊಡೆದಂತಾಗಲಿ, ಅಥವಾ ಜನ ಬೆಂಬಲ ಸೂಚಿಸಿದಂತಾಗಲಿ, ಮತದಾನ ಮಾಡೋ ಸಂದರ್ಭದಲ್ಲಿ ಸೋತೋಸಿಲ್ಲ ಅನ್ನೋದೇ ನಮಗೆ ಒಂದು ದುರಂತದ ಒಂದು ಸಂಗತಿ. ಇದು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಒಂದು ಸಮಸ್ಯೆ ಅಲ್ಲ, ಇದು ಇಡೀ 60-70 ಹೆಚ್ಚು ನಾವು JDS ಗೆಲ್ಲುವಂಥ ಒಂದು ಸೂಚನೆ ಇತ್ತು ರಾಜ್ಯಮಟ್ಟದಲ್ಲಿ. ಆದರೆ ಅಲ್ಲಿ ಒಂದು ವರ್ಗ, ಒಂದು ಸಮುದಾಯ ಒಂದೇ ಪಕ್ಷಕ್ಕೆ ಹೊರಿಪು ಸಂಪೂರ್ಣವಾಗಿ ಒಂದು ಪಕ್ಷಕ್ಕೆ ಮತ ಚಲಾಯಿಸಬೇಕಂತೇಳಿ ಆ ಸಮುದಾಯದ ಹಿರಿಯರು ಮುಖಂಡರು ಅವ್ರಿಗೆ ಆದೇಶ ಮಾಡಿದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ, ನಮ್ಮ ಒಂದು ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ಸಮುದಾಯ ಒಂದು ಪಕ್ಷಕ್ಕೆ ಹೊರಟದ ಸಂದರ್ಭದಲ್ಲಿ ಇಲ್ಲ ಓಲೈಸೋದಕ್ಕೆ ಇದು ನನ್ನ ಸೇವೆ, ನಾನು ರಾಜಕಾರಣಕ್ಕೆ ನನ್ನ ಓಟ್ ಹಾಕ್ಬಿಡಿದ್ದು ಮಾಡಿದಂಥ ಸೇವೆ ಅಲ್ಲ. ಇದು ಜನಕ್ಕೆ ಏನು ಬೇಕಾಗಿದೆ, ಯಾವ ಥರದ್ದೊಂದು ಬದುಕಬೇಕು, ಯಾವ ಥರದ ಒಂದು ರಾಜಕಾರಣ ಬೇಕು, ಏನಾಗಬೇಕಾಗಿದೆ ಅನ್ನೋದನ್ನು ನಾನು 4 ವರ್ಷಗಳಿಂದ ನಿರಂತರವಾಗಿ ಅವ್ರ ಮುಂದೆ ಇಟ್ಟಿದ್ದೀನಿ. ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅಥವಾ ತಿರಸ್ಕಾರ ಮಾಡ್ತಕ್ಕಂಥದ್ದು ಜನಕ್ಕೆ ಬಿಟ್ಟಂಥದ್ದು. ನಾನು ಇವತ್ತಿನ ದಿವಸ ಯಾಕೆ ತಿರಸ್ಕಾರ ಮಾಡಿದ್ರು, ಏನಾಗಿದೆ ಅನ್ನೋದನ್ನು, ಲೋಪ ಏನಾಗಿದೆ ಅನ್ನೋದನ್ನು ಜನಗಳೇ ಬಿಡ್ತೀನಿ. ಮುಂದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡೋಂಥದ್ದು ಕೂಡ ದಿನಗಳಲ್ಲಿ ಹತ್ತಿರದಲ್ಲಿ ಇರ್ತದೆ. ಪಶ್ಚಾತ್ತಾಪ ಪಡ್ಕೊಂಡಾಗ ಅದನ್ನು ಮತ್ತೊಮ್ಮೆ ಅವ್ರ ಮನವರಿಕೆ ಆಗ್ಬೋದೇನೋ, ಕಾದು ನೋಡೋಣ. ಇವತ್ತು ದಿವಸ ನಾವು ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರಿ, ನಾನು ಸೇವೆ ಮಾಡಿದ್ರಿ, ನನಗೆ ಯಾಕೆ ವೋಟ್ ಆಗಲಿಲ್ಲ ಅಂತ ಕೇಳ್ತಕ್ಕಂಥ ಹಕ್ಕು ನನಗಿಲ್ಲ. ನಾನು ಮನವಿ ಮಾಡ್ಬೋದಷ್ಟೇ, ನಾನು ಈ ಥರ ಇದ್ದೀನಿ, ನನ್ನ ಸೇವೆ ಹೆಂಗಿದೆ, ನಾನು ವೋಟ್ ಹಾಕಿ ನಾನು ಮತದಾನ ಮಾಡಿ ನನ್ನ ಮುಂದೆ ಅಭಿವೃದ್ಧಿ ಮಾಡ್ತೇನೆ ನಾನು ಕೇಳ್ತಕ್ಕಂಥ ಸಹಜ ಪ್ರಕ್ರಿಯೆ ನಾನು ಮನವಿ ಮಾಡಿದ್ದೀನಿ. ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ಜನತೆಗೆ ಬಿಟ್ಟಿತ್ತು.